ಎಲ್ಲ ಆತ್ಮೀಯ ಬಾಂಧವರಿಗೆ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗ. ನೀವು ಏನಾದರೂ ನನಗೆ ಒಳ್ಳೆಯ ಸಮಯ ಬರಲಿ ಅಂತ ಏನಾದರೂ ಕಾಯ್ತಾ ಇದ್ದೀರೇನು ಅಂತ, ಅಥವಾ ಒಂದು ಟೈಮ್ ಒಳ್ಳೆ ಟೈಮ್ ಬರಬೇಕು ಅಂತ ಹೇಳ್ತಾರೆ ನೋಡ್ರಿ, ರಾಹು ಕಾಲ ಬರಲಿ, ಆ ಕಾಲ ಬರಲಿ, ಈ ಕಾಲ ಬರಲಿ, ಇವು ಯಾವುದಾದ್ರೂ ಕಾಲಕ್ಕೆ ನೀವು ಏನಾದರೂ ಕಾಯ್ತಾ ಇದ್ದೀರಾ? ಅಥವಾ ಇದು ಬೇಸಿಗೆ ಕಾಲ ಹೋಗಲಿ, ಮಳೆಗಾಲ ಮತ್ತು ಹೋಗಲಿ, ಚಳಿಗಾಲ ಬರಲಿ, ನೋಡೋಣ, ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಒಂದು ಕೆಲಸ ಇದೆ ಮಾಡೋಣ, ಈ ಹಿಂಗೆ ಏನಾದರೂ ನೀವು ಏನಾದರೂ ಕಾಲಕ್ಕಾಗಿ ಕಾಯ್ತಾ ಇದ್ದೀರಿ, ಸಮಯಕ್ಕಾಗಿ ಕಾಯ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಒಂದು ಮಾತನ್ನು ಹೇಳ್ತೀನಿ, ಆ ಕಾಲ ಯಾವುದು ಇಲ್ಲ, ಈಗಿನ ಈ ಕ್ಷಣದ ಕಾಲ ಇದೆ ನೋಡ್ರಿ, ಅದನ್ನ ನೀವು ಗಮನವಿಡ್ರಿ. ಜೀವನದಲ್ಲಿ ಯಾವುದೇ ಕಾಲ ಇದೆ ನೋಡ್ರಿ, ಯಾವ ವ್ಯಕ್ತಿ ಸಂಘರ್ಷ ಮಾಡುತ್ತಾನೆ, ಯಾವ ವ್ಯಕ್ತಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದ ನೋಡ್ರಿ, ಎಲ್ಲಾ ಕಾಲಗಳು ನೀವು ಒಳ್ಳೆ ಕಾಲನೇ ಇದ್ದಿರ್ತಾವ. ಮತ್ತೆ ಯಾವ ವ್ಯಕ್ತಿ ಮೈಗಳಾಗಿರ್ತಾನ, ಸೋಮಾರಿ ಆಗಿರ್ತಾನ, ನಿರಾಸಕ್ತಿ ಅವನ ಹತ್ರ ಇರ್ತದ, ಅಥವಾ ಜಬರ್ದಸ್ತಿ ಇನ್ನೊಬ್ರು ಹೇಳ್ತಾರೆ ಒತ್ತಾಯ ಪೂರ್ವಕವಾಗಿ ಮಾಡ್ತಿರ್ತಾನೆ ನೋಡ್ರಿ, ಅವನಿಗೆ ಎಲ್ಲಾ ಕಾಲಗಳು ಕೆಟ್ಟ ಕಾಲನೇ ಆಗಿರ್ತಾವ. ಏಕಂದ್ರೆ ಅಲ್ಲಿ ಅವನಿಗೆ ಮನಸ್ಸಿರೋದಿಲ್ಲ, ಮಾಡಬೇಕು ಅನ್ನುವಂತ ಹುಮ್ಮಸ್ಸು ಇರೋದಿಲ್ಲ, ನೋಡೋಣ ಏನಾಗುತ್ತೆ ಅನ್ನುವಂತ ಮುಂದಿನ ಭರವಸೆ ಇದೆ ನೋಡ್ರಿ, ಅದು ಸಮೇತ ಇರೋದಿಲ್ಲ. ಹಾಗಾಗಿ ನನ್ನ ಎಲ್ಲಾ ಬಳಗಕ್ಕೆ ನಾನು ಹೇಳುವುದು ಏನು ಅಂದ್ರ, ಯಾವುದೋ ಒಂದು ಕೆಲಸವನ್ನ ನೀವು ಮಾಡಬೇಕು, ನಾನಿದ್ರಾಗ ಸಕ್ಸಸ್ ಆಗ್ಬೇಕು ಅಂತ ಏನಾದ್ರೂ ಇದ್ರ ಯಾವ ಕಾಲಕ್ಕೂ ಹುಡುಕಾಟ ಮಾಡಬೇಡ್ರಿ. ರೈಟ್ ನಾವ್ ಈಗ ಸದ್ಯಕ್ಕೆ ಅದು ಒಳ್ಳೇದೇ ಕಾಲ ಇದೆ, ಪ್ರಾರಂಭ ಮಾಡ್ರಿ. ಎಲ್ಲಾ ಕಾಲವು ಈ ಸೃಷ್ಟಿಯಲ್ಲಿ ನಡೀತಾ ಇರುವಂತದ್ದೇ. ಹಾ, ಬಹಳಷ್ಟು ಸಲ ಅನಿಸ್ತದೆ ಇದು ಒಳ್ಳೆ ಕಾಲ ಇದೆ, ಇದು ಕೆಟ್ಟ ಕಾಲ ಇದೆ, ಏನು ಯಾವುದು ಒಳ್ಳೇದು ಅಂತಿಲ್ಲ, ಯಾವ್ದು ಕೆಟ್ಟದಂತಿಲ್ಲ, ನೀವು ಹೆಂಗ ಅನ್ಕೊಂಡ್ರಿ ಹಂಗದ ಅಷ್ಟೇ. ನೀವು ಎಲ್ಲಾ ಕಾಲವನ್ನ ಒಳ್ಳೆ ಕಾಲನೇ ಅನ್ಕೋರಿ, ನೀವು ನೋಡ್ರಿ ಒಂದ್ ವೇಳೆ ಸರಿ ರಾತ್ರಿ 12 ಗಂಟೆ ಸರಿ ಇಲ್ಲ ಅಂತ ಹೇಳ್ತೀವಿ, ಆ 12 ಗಂಟೆಗೆ ಏನಾದ್ರೂ ಯಾರೋ ನಿಮ್ಗೆ 1 ಲಕ್ಷ ರೂಪಾಯಿ ಪೇಮೆಂಟ್ ತಂದ್ಕೊಡ್ಲತ್ತಾರ ಅಂತ ತಿಳ್ಕೊ, ನಾವು ಅಲ್ಲ ಅಂತ ಹೇಳ್ತೀವಿ, ಏ ರಾತ್ರಿ 12 ಆಗ್ಯಾದ್ರಿ ಕೊಡ್ಬೇಡ್ರಿ ಅಂತೀವಿ, ಇಲ್ಲ ಮೊದ್ಲು ತಗೋತೀವಿ. ಇದು ಯಾಕೆ ಹಿಂಗೆ ಮಾಡ್ಕೊಂಡಿವಿ ಅಂದ್ರೆ, ನಾವೆಲ್ಲ ನಮ್ಮ ಸೌಲಭ್ಯಕ್ಕಾಗಿ, ನಮ್ಮ ಸೌಲತ್ತಿಗಾಗಿ ಈ ರೀತಿಯನ್ನ ಮೈಂಡ್ ಸೆಟ್ ಮಾಡ್ಕೊಂಡಿವಿ ಅಂತ ನಾನು ಅನ್ಕೊಂಡಿನಿ. ಹಾಗಾಗಿ ಜೀವನದಲ್ಲಿ ಎಲ್ಲಿ ನಿಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಚಾನ್ಸ್ ಸಿಗ್ತಾ ಇದೆ ನೋಡ್ರಿ, ಎಲ್ಲ ಅದಕ್ಕಿಂತ ದೊಡ್ಡ ನಾನು ಅದನ್ನ ಚಾನ್ಸ್ ಅಂತೀನಿ, ಆ ಚಾನ್ಸ್ ಯಾವತ್ತೂ ಕಳ್ಕೋಬೇಡ. ನಿಮ್ಗೆ ಗೊತ್ತಾ, ಸೇವೆ ಮಾಡೋದಕ್ಕೂ ಒಂದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಬಹಳ ಸಲ ನೀವು ನೋಡ್ರಿ ಸೋಷಿಯಲ್ ವರ್ಕ್ ಮಾಡ್ಬೇಕಂತ ಎಲ್ಲರ ಮನಸ್ಸಿನೊಳಗೂ ಇದ್ದಿರ್ತದ, ಏನಾದ್ರೂ ನಾನು ಸಮಾಜಕ್ಕೆ ಕೊಡುಗೆನ ಕೊಡ್ಬೇಕಂತ ಎಲ್ಲರ ಹೃದಯದಲ್ಲೂ ತುಡಿತಾ ಇರ್ತದ, ಮಿಡಿತಾ ಇರುತ್ತೆ, ಆದ್ರೂ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಕಾರಣ ಏನಂದ್ರೆ ಸಮಾಜ ಅವ್ರ ಮೇಲೆ ವಿಶ್ವಾಸ ಮಾಡೋದಿಲ್ಲ, ವೈಬ್ರೇಷನ್ ಫ್ರೀಕ್ವೆನ್ಸಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ನಿಮ್ಗೆ ಹೇಳೋದು ಏನಂದ್ರೆ, ಯಾವ ಕೆಲಸವನ್ನ ಮಾಡ್ಬೇಕು ಅಂತೇಳಿ ಮೈಂಡ್ ನಾವು ತಗೊಂಡಿರ್ ನೋಡ್ರಿ, ಅದನ್ನ ಇವತ್ತೇ ಈ ಕ್ಷಣಕ್ಕೆ ಸ್ಟಾರ್ಟ್ ಮಾಡ್ರಿ, ಪ್ರಾರಂಭ ಆದ್ರೂ ಮಾಡ್ರಿ. ಆನಂತರ ನೋಡ್ರಿ, ನೀವು ಪ್ರಾರಂಭ ಮಾಡಿದ ತಕ್ಷಣಕ್ಕೆ ಸಕ್ಸಸ್ ಆಗ್ತದಂತ ಎಲ್ಲೂ ಇಲ್ಲ, ಅದು ಏನು ತಲೆಗೆ ಇಟ್ಕೊಳ್ಳು ಬೇಡ್ರಿ. ನೀವು ಪ್ರಾರಂಭ ಮಾಡಿದ ಮೇಲೆ ಮಿನಿಮಮ್ ಅದು ಎಷ್ಟೋ ನಿಮ್ಗೆ ಸಹಜ ಇದೆ, ಎಷ್ಟೋ ಸರಳ ಇದೆ, ನೀವು ಅದೇ ಖಾನ್ದಾನದೊಳಗೆ ಹುಟ್ಟಿರಿ, ಅದೇ ರಕ್ತಗತವಾಗಿ ಅದೇ ಬಿಸ್ನೆಸ್ ಅನ್ನ ಮಾಡಿರಿ, ಏನ್ ಬೇಕಾಗಿದ್ ಮಾಡ್ರಿ, ಮಿನಿಮಮ್ 3 ವರ್ಷ ಅಂತೂ ನಿಮ್ಗೆ ಬೇಕೇ ಬೇಕು ಅಲ್ಲಿ ಸಕ್ಸಸ್ ಅನ್ನುವಂತ ನಿಮ್ಗೆ ಕಾಣ್ಬೇಕಂತ. ಹಾಗಾಗಿ ಒಳ್ಳೆಯ ಸಮಯಕ್ಕಾಗಿ ಹುಡುಕ್ಬೇಡ್ರಿ, ಒಳ್ಳೆಯ ಹೃದಯದಿಂದ ಕೆಲಸ ಸ್ಟಾರ್ಟ್ ಮಾಡ್ರಿ, ವಿಶ್ವಾಸದಿಂದ ಸ್ಟಾರ್ಟ್ ಮಾಡ್ರಿ. ಯಾವುದು ನೋಡ್ರಿ, ವಿಶ್ವಾಸ ಇಲ್ಲದೇ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ವಿಶ್ವಾಸನೇ ಇಲ್ಲ, ನೀವೇನ್ ಕೆಲಸ ಮಾಡ್ತೀರಿ ಹೇಳ್ರಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವುದೇ ಕಾರ್ಯವನ್ನ ನೀವು ಮಾಡ್ಬೇಕಂತ ಯೋಚನೆ ಮಾಡಿರಂದ್ರ ಮೊದಲು ನಿಮ್ಮ ಮೇಲೆ ನಿಮಗ ವಿಶ್ವಾಸ ಇರಲಿ. ವಿಶ್ವಾಸ ಇಲ್ಲದೇನೆ ಯಾವುದೇ ನಡೆಯೋದಿಲ್ಲ, ವಿಶ್ವಾಸ ಇಲ್ಲದ ನಮ್ಮ ಶ್ವಾಸನೇ ನಡೆಯೋದಿಲ್ಲ, ಇನ್ನು ವಿಶ್ವಾಸ ಹೆಂಗ್ ನಡೀತದೆ ಹೇಳ್ರಿ. ಹಾಗಾಗಿ ವಿಶ್ವಾಸದಿಂದ ಪ್ರಾರಂಭ ಮಾಡಿ, ಇವತ್ತಿನ ಈ ಕ್ಷಣ ಏನಿದೆ ನೋಡ್ರಿ ಅದೇ ಪರ್ಫೆಕ್ಟ್ ಇದೆ, ಅದೇ ಒಳ್ಳೆ ಸಮಯ ಇದೆ. ಅದಕ್ಕೆ ಹೇಳ್ತಾರೆ ನೋಡ್ರಿ ಕಬೀರ್ ದಾಸರು, ಕಲ್ ಕರೆಸೋ ಆಜ್ ಕರ್, ಆಜ್ ಕರೆಸೋ ಅಬ್ ಕರ್, ಪಲ್ಮೆ ಪರ್ಲೈ ಹೋಗಿ ಬಹುರಿ ಕರೆಗಿ ಕಬ್ ಅಂತ. ಅಂದ್ರ ನಾಳೆ ಮಾಡೋ ಕೆಲಸ ಇದೆ ನೋಡ್ರಿ, ಅದನ್ನ ಇವತ್ತೇ ಮಾಡು ಅಂತ ಹೇಳ್ತಾರ. ಇವತ್ತು ಮಾಡ್ಬೇಕನ್ನುವಂತ ಪ್ಲಾನ್ ಇರುವಂತ ಕೆಲಸ ಇದೆ ನೋಡ್ರಿ, ಅದನ್ನ ಈಗ್ಲೇ ಮಾಡು. ಈಗ್ಲೇ ಮಾಡ್ಬೇಕಂತ ಯಾವ್ದಿದೆ ನೋಡ್ರಿ, ಅದನ್ನ ಈ ಕ್ಷಣದಲ್ಲಿನೇ ಮಾಡು. ಯಾಕೆ ಮಾಡು ಅಂತ ಹೇಳ್ತಾರೆ ಕಬೀರ್ ದಾಸರು ಅಂದ್ರ, ಯಾರಿಗ ಗೊತ್ತು ನಾಳೆ ಅನ್ನುವಂಥದ್ದು ಬರ್ತದಂತ ಏನಾದ್ರೂ ಗ್ಯಾರಂಟಿ ಇದೆಯಾ? ನಾನು ಶ್ರೀದೇವಿ ಹೂಗಾರ್ ನಾಳೆ ಹಿಂಗೆ ನಿಂತು ಮಾತಾಡ್ತೀನಂತ ಏನಾದರೂ ಗ್ಯಾರಂಟಿ ಇದೆಯಲ್ಲ. ನೋವೇ ವಿಧಿ ಯಾವಾಗ ಏನು ಮಾಡುತ್ತೆ ಗೊತ್ತಿಲ್ಲ. ಹಾಗಾಗಿ ಹಿಂಗಾಗಬಾರ್ದು. ನನಗೆ ಯಾವಾಗಲೂ ಹಿಂಗೆ ಅನ್ನಿಸ್ತದೆ, ಈ ಭೂಮಿ ಬಿಟ್ಟು ಹೋಗುವಾಗ ಅಥವಾ ಹೇಳ್ತಾರೆ ನೋಡ್ರಿ ನಮ್ಮದು ಶವಯಾತ್ರೆ ನಡೆಯುವಾಗ ಅಲ್ಲೇ ಡಿಸೈಡ್ ಆಗಿಬಿಡ್ತದಂತ, ಏನು ಅಂದರೆ ಇವರೇನು ಸ್ವರ್ಗಕ್ಕೆ ಹೋಗ್ತಾರ ಅಥವಾ ನರಕಕ್ಕೆ ಹೋಗ್ತಾರ. ಯಾವ ಜನಗಳು ನಿಂತು ಅಯ್ಯೋ ಭಾಳ ಒಳ್ಳೆ ವ್ಯಕ್ತಿ ಇದ್ದನ್ರಿ, ಭಾಳ ಚಂದ ಇದ್ದನು, ಯಾವುದು ಕೆಲಸ ಮಾಡ್ಯಾನ, ಇದು ಕೆಲಸ ಮಾಡ್ಯಾನ, ಅವ್ರದ್ದು ಒಳ್ಳೇದಾಗ್ಯದ ಇವ್ರದ್ದು, ಹಿಂಗೆ ಯಾರು ಹೇಳ್ತಾರೆ ನೋಡ್ರಿ 100% ಅವ್ನು ಸ್ವರ್ಗಕ್ಕೆ ಹೋಗ್ತಾನಂತ. ಯಾರು ಅವ್ನ ಶವದ ಜೊತೆಗೆ ಹೋಗುವಾಗ ಏನ್ರಿ ಇರೋ ತನಕ ಭಾಳ ಸಾಕು ಮಾಡೀನಿ ಎಲ್ಲರಿಗೆ,
ನಿಮ್ಗೆ ಹೇಳ್ತೀನಿ ನಮ್ಮ ತಂದೆ ಹೋದ ದಿವಸ ಊರಾಗಿನ ಜನರಿಗೆ ಹಂಗೆ ಅನಿಸಿತ್ತು ಇರೋ ತನಕ ಅವ್ರು ಯಾರಿಗೂ ಯಾರಿಗೂ ಸುಖ ಅಂತ ಇರ್ತದೆ ನೋಡ್ರಿ ಅದು ಕೊಡಲಿಲ್ಲ ಯಾರಿಗೂ ನೆಮ್ಮದಿ ಅಂತ ಕೊಡಲಿಲ್ಲ ತಾನು ಸರಿ ಉಳಿದಿಲ್ಲ ಇನ್ನೊಬ್ಬರಿಗೂ ಸರಿಯಾಗಿರೋದಕ್ಕೆ ಕೊಡಲಿಲ್ಲ ಹಾಗಾಗಿ ಅವ್ರು ಡೆತ್ ಆದ ದಿವಸ 90% ಜನರ ಮೈಂಡ್ನಾಗೆ ಏನು ಬಂದಿತ್ತು ಅಂದ್ರೆ ಇದೇ ವಿಷಯ ಇರೋ ತನಕ ಒಳ್ಳೆನಾಗ ಉಳಿದಿಲ್ಲರಿ ಅವ್ರಿಗೆ ಸತಾಸೋನು ಇವ್ರಿಗೆ ಸತಾಸೋನು ಹಿಂಗೆಲ್ಲ ಮಾಡಿದ್ರು ನೋಡ್ರಿ 100% ಗೊತ್ತಾಗ್ತದೆ ಅವ್ರು ಎಲ್ಲಿಗೆ ಹೋಗ್ತಾರಂತ ಹಾಗಾಗಿ ನನಗೆ ಅವತ್ತು ನಮ್ಮ ತಂದೆಯವರು ಶವಯಾತ್ರೆ ಹೋಗುವಾಗ ಶಬ್ದಗಳು ನನ್ನ ಕಿವಿಯಾಗ ಬಿದ್ದಿವು ನೋಡ್ರಿ ಅವಾಗ ನಾನು ಒಂದು ಡಿಸೈಡ್ ಮಾಡಿದೆ ನನಗೆ ಎತ್ಕೊಂಡು ಹೋಗುವಾಗ ಪ್ರತಿಯೊಬ್ಬರು ಅನ್ಬೇಕು ಇನ್ನೊಂದು ಸ್ವಲ್ಪ ದಿನ ಬದುಕಬೇಕಿತ್ತಿಗೆ ಇನ್ನೂ ಉಳಿದ್ರೆ ಏನಾದರೂ ಒಳ್ಳೆ ಕೆಲಸ ಮಾಡ್ತೀವಿ ಇವಳು ಬದುಕು ಉಳಿದ ಮೇಲೆ ಇಷ್ಟೆಲ್ಲಾನು ಪ್ರಕೃತಿಯಲ್ಲಿ ಬದಲಾವಣೆ ಆಯಿತು ನಮ್ಮ ಬೀದರಲ್ಲಿ ಅಟ್ಲೀಸ್ಟ್ ಇಷ್ಟಾದರೂ ಬದಲಾವಣೆ ಆಯಿತು ಅಂತ ಎಲ್ಲರಿಗೂ ಅನಿಸ್ಬೇಕು ಅದು ಜೀವನ ಇದೆ ನೆನಪಿಟ್ಕೊಳ್ಳಿ ನಾನು ನಾಳೆ ಮಾಡ್ತೀನಿ ನಾಡ್ದೇ ಮಾಡ್ತೀನಿ ನೋಡ್ತೀನಿ ಮಾಡ್ತೀನಿ ಅವ್ರಿಗೆ ಸತಾಸೋದು ಇವ್ರಿಗೆ ಸತಾಸೋದು ಅಥವಾ ಅವ್ರದ್ದೇನೋ ಪ್ಲ್ಯಾನ್ ತೊಗೊಂಡು ಬಂದು ಇಲ್ಲಿ ಮಾಡ್ಕೊಳ್ಳೋದು ಇವ್ರದ್ದೇನೋ ಪ್ಲ್ಯಾನ್ ಎತ್ಕೊಂಡು ಬಂದು ಮಾಡೋದು ಆಗೋದಿಲ್ಲ ಬಹಳಷ್ಟು ಸಲ ನಮ್ಮ ಮೈಂಡ್ಗಳೆಲ್ಲ ಫ್ರೀ ಮೈಂಡ್ಗಳಾಗೆ ಫ್ರೀ ಅಂದರೆ ಎಲ್ಲಾನು ಫ್ರೀಯಾಗಿ ನಮಗೆ ಸಿಗಬೇಕು ನೀವು ನೋಡಿ ಒಂದು ವಿಚಾರ ಮಾಡಿರಿ ನೀವು ಯಾವುದನ್ನು ಫ್ರೀಯಾಗಿ ಕಲ್ತೀರಿ ಅದನ್ನು ಜನ ನಿಮ್ಮ ಹತ್ರ ದುಡ್ಡು ಕೊಟ್ಟು ಕಲಿತಾರೇನು ಯಾವುದೇ ಒಂದು ಟ್ಯಾಲೆಂಟ್ ಇದೆ ನೋಡ್ರಿ ಯಾವುದೇ ಒಂದು ವಿದ್ಯೆಯನ್ನು ನೀವು ಕಲ್ತೀರಿ ಅದು ಫ್ರೀಯಾಗಿ ಕಲ್ತೀರಿ ಹಂಗಾದ್ರೆ ಫ್ರೀಯಾಗಿ ಕಲ್ತಿದ್ದು ನಿಮ್ಮ ನಿಮ್ಮ ಹತ್ರ ಜನನು ಫ್ರೀಯಾಗಿ ಕಲಿಯೋರೇ ಬರ್ತಾರೆ ಕಾರಣ ಏನು ವೈಬ್ರೇಷನ್ ಈಗ ನನ್ನ ಹತ್ರ ಯಾಕೆ ದುಡ್ಡು ಕೊಟ್ಟು ಕಲಿಯೋರು ಬರ್ತಾರೆ ಹೇಳ್ರಿ ನನ್ನ ವೈಬ್ರೇಷನ್ ನಾನು ದುಡ್ಡು ಕೊಟ್ಟು ಕಲ್ತೀನಿ ನನ್ನ ದುಡ್ಡು ಕೊಡ್ಲಕ್ಕೆ ನನ್ನ ಹತ್ರ ಬರ್ತಾರೆ ಸೊ ಹಾಗಾಗಿ ನೀವು ಹಿಂಗೆ ಮಾಡ್ತೀರಿ ನೋಡ್ರಿ ಪ್ರಕೃತಿ ಹೆಂಗೆ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಸಮಯಕ್ಕಾಗಿ ಕಾಯ್ಬೇಡ್ರಿ ಪ್ರತಿಯೊಂದು ನಿಮಿಷ ಇದೆ ನೋಡ್ರಿ ಅದು ಒಳ್ಳೇದೇ ಇದೆ ನಾವು ಬಳಸ್ಬೇಕಷ್ಟೇ ನನ್ಗೆ ಯಾವತ್ತೂ ಹಿಂಗೆ ಅನಿಸೋದಿಲ್ಲ ಏ ಇವತ್ತು ಶನಿವಾರ ಇದೆ ಇವತ್ತು ಬುಧವಾರ ಇದೆ ಏನಿಲ್ಲ ಎಲ್ಲ ವಾರ ನನ್ನೇ ವಾರ ಎಲ್ಲ ವಾರ ಪರಮಾತ್ಮಂದ ವಾರ ನೀವು ಒಳ್ಳೇದು ಮಾಡ್ಲಕ್ಕೆ ನಿಂದಿರಿ ಎಲ್ಲನೂ ಒಳ್ಳೇದಾಗುತ್ತೆ ಅದ್ರ ವಿರುದ್ಧ ಮಾಡ್ಲಕ್ಕೆ ನಿಂದಿರಿ ನೀವು ನೋಡ್ರಿ ಈಗ ರಾಮ ಮತ್ತು ರಾವಣ ಇಬ್ಬರು ಒಂದೇ ರಾಶಿ ರ ಅಂತ ಹೇಳಿ ಅದು ಒಬ್ಬರ ಸ್ವಭಾವನೆ ಬೇರೆ ಆಗಿತ್ತು ಇನ್ನೊಬ್ಬರ ಸ್ವಭಾವನೆ ಬೇರೆ ಆಗಿತ್ತು ಕಾರಣ ಏನು ಹೇಳ್ರಿ ನೀವು ಅವ್ರು ಬೆಳೆಸಿಕೊಂಡಿರುವಂತಹ ಮೈಂಡ್ ಸೆಟ್ಟು ಬೆಳೆದಿರುವಂತಹ ವಾತಾವರಣ ಇರ್ಬೋದು ಪಡೆದಿರುವಂತಹ ಶಿಕ್ಷಣ ಇರ್ಬೋದು ಅಥವಾ ಅಹಂಕಾರ ಮೀರಿದಾಗಲೂ ಸಮೇತ ಅವ್ರಿಗೆ ಹಿಡಿತದಲ್ಲಿ ಇಡೋದಕ್ಕೆ ಯಾರು ಇರ್ಲಿಕ್ಕಿಲ್ಲ ಅಂತ ಗುರು ಸಮರ್ಥವಾದ ಗುರು ಇರ್ಲಿಕ್ಕಿಲ್ಲ ಏನೋ ಕಾರಣಗಳಿದ್ದಿರ್ತಾವ ಹಾಗಾಗಿ ಪ್ರತಿಯೊಬ್ಬರ ವ್ಯಕ್ತಿತ್ವ ಇದೆ ನೋಡ್ರಿ ಅದು ವಿಭಿನ್ನವಾಗಿ ಕೆಲಸ ಮಾಡುತ್ತೆ ನಾನು ಯಾವಾಗಲೂ ಅದೇ ಹೇಳ್ತೀನಿ ಹಾಗಾಗಿ ಆ ಯಾವ ವ್ಯಕ್ತಿತ್ವದ ಮೇಲೂ ಸಮೇತ ತಲೆ ಕೆಡಿಸ್ಕೊಳ್ಬೇಡ್ರಿ ನೀವಂತೂ ಯಾವುದು ಕೆಲಸ ಹಿಡ್ದಿರಿ ನೋಡ್ರಿ ಸದ್ಯಕ್ಕೆ ಅದನ್ನು ಪೂರ್ಣ ಮಾಡಿ ತೋರಿಸ್ರಿ ಒಂದು ಎರಡನೇದು ಯಾವ ಕಾರ್ಯ ನಿಮಗೂ ನಿಮಗೆ ಬಹಳಷ್ಟು ದುಡ್ಡು ಕೊಡ್ತಾ ಇದೆ ನಿಮಗೆ ಬಹಳಷ್ಟು ಕೀರ್ತಿ ಕೊಡ್ತಾ ಇದೆ ಸಂಪತ್ತು ಸಮೃದ್ಧಿ ಎಲ್ಲಾನು ಕೊಡ್ಲತ್ತದೆ ಆದರೆ ನಿಮ್ಮ ಎದುರಿನವ್ರಿಗೆ ತಕ್ಲೀಫ್ ಮಾಡ್ತಾ ಇದೆ ನೀವೇನಾದರೂ ಅವ್ರಿಗೆ ಮೋಸ ಮಾಡ್ತಾ ಇದ್ದೀರಿ ನೀವೇನಾದರೂ ಅವ್ರಿಗೆ ವಂಚನೆ ಮಾಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಆ ಕೆಲಸ ಮಾಡಬೇಡ್ರಿ ನಿಜವಾಗ್ಲೂ ಹೇಳ್ತೀನಿ ಯಾಕಂದ್ರೆ ಯಾರಾದರೂ ಮನಸ್ಸಿನಿಂದ ಉಸಿರು ಹಾಕಿದ್ರೆ ಅಂತ ತಿಳ್ಕೊರು ಕೆಟ್ಟ ವೈಬ್ರೇಷನನ್ನು ಕ್ರಿಯೇಟ್ ಮಾಡಿದ್ರು ಅವ್ರ ನೋವು ಕಣ್ಣೀರು ಹತಾಶೆ ನಿರಾಶೆ ಏನಾದರೂ ನಮ್ಮ ತನಕ ಬಂದು ತಟ್ಟಿತು ನೋಡ್ರಿ ಇದು ಯಾವುದು ಒಂದು ಸೆಕೆಂಡ್ ಅವ್ರಿಗೆ ಭಾಳ ಬೀಳ್ತದೆ ಇದೆಲ್ಲ ಹಾಗಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡ್ತೀವಿ ನೋಡ್ರಿ ಅದು ನನಗೂ ಒಳ್ಳೇದಾಗಬೇಕು ನನ್ನ ಸಮಾಜಕ್ಕೂ ಒಳ್ಳೇದಾಗಬೇಕು ಮತ್ತು ಮೇಲಿರುವಂಥ ಪರಮಾತ್ಮನಿಗೂ ಬೆಸ್ಟ್ ಅನಿಸ್ಬೇಕು ಎಸ್ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಈ ಒಂದು ಭಾವನೆಯನ್ನು ಬರುವಂಥ ಕಾರ್ಯವನ್ನು ಮಾಡಿರಿ ಬರೀ ನಂದೇ ನೋಡ್ಕೊಳ್ಳೋದು ನಂದೇ ಚೀಲ ತುಂಬಿದ್ರಾಯಿತು ನನಗೆ ಬೆನಿಫಿಟ್ ಆದರೆ ಸಾಕು ಉಳಿದವರೆಲ್ಲ ಎಲ್ಲಾದರೂ ಹೋಗಲಿ ಅಂತೇಳಿ ಅಂದ್ಕೊಂಡಿವಿ ಅಂತ ತಿಳ್ಕೊರಿ ಮೇಲೊಬ್ಬನಿದ್ದಾನೆ ಅಥವಾ ಇದೇ ಒಂದು ಫೀಲ್ಡಲ್ಲಿ ಭಾಳಷ್ಟು ಜನ ನಿಮಗೂ ಮುಣುಗಿಸೋದಕ್ಕೆ ಕುಂತಿರ್ತಾರೆ ದಯವಿಟ್ಟು ನಾನು ಎಲ್ಲ ಫೀಲ್ಡ್ನು ನೋಡಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಹಾಗಾಗಿ ಇನ್ನೊಬ್ಬರಿಗೆ ನೋವು ಕೊಡುವಂಥ ಯಾವುದೇ ಕೆಲಸವನ್ನು ಮಾಡಬೇಡ್ರಿ ಹಾಗಂತ ನೀವು ನೊಂದ್ಕೋಬೇಡ್ರಿ ಅದು ಭಾಳ ಇಂಪಾರ್ಟೆಂಟ್ ಇನ್ನೊಬ್ರದ್ದು ಒಳ್ಳೇದಾಗಲಿ ಇನ್ನೊಬ್ರದ್ದು ಒಳ್ಳೇದಾಗಲಿ ನಾವು ನೊಂದ್ಕೊಳ್ಳೋದೇ ನೋಡ್ರಿ ಅದೂ ಬೇಕಾಗಿಲ್ಲ ನಾವು ಖುಷಿಯಾಗಿರೋಣ ನಮ್ಮ ಸುತ್ತ ಇದ್ದವರಿಗೂ ಸಮೇತ ಖುಷಿಯಾಗಿ ಇಡೋಣ ಹಾಗಾಗಿ ಒಳ್ಳೆಯ ಸಮಯ ಅನ್ನುವಂಥದ್ದು ಈಗ ಬಂದಿದೆ ಈ ಕ್ಷಣದಲ್ಲಿ ಬಂದಿದೆ ಸೊ